ನಮಸ್ಕಾರ. ನುಡಿಕಂಪು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಅಮಾನುಷ ನೃತ್ಯವಾದ್ಯ ಸುಗೆಯ ರಸದಲ್ಲಿ ಮುಳುಗೆ, ಈ ಅಮಾನುಷ ನೃತ್ಯವಾದ್ಯ ಸುಗೆಯ ರಸದಲ್ಲಿ ಮುಳುಗೆ, ಕರಣದಲ್ಲಿ ಕರಣದಲ್ಲಿ ಆಯ ತೊಡಕದೆ ಪಾರ್ಥನಿದ್ದನು ಧೈರ್ಯ ಶಿಖರದಲ್ಲಿ, ಕರಣದಲ್ಲಿ ಆಯ ತೊಡಕದೆ ಪಾರ್ಥನಿದ್ದನು ಧೈರ್ಯ ಶಿಖರದಲ್ಲಿ, ಈ ಯುವತಿ ತಾನಾವಳೋ ಕುಸುಮಾಯುಧನ ಖಂಡಯವಲ ಮಚ ಮಾಯೆಯನು ತ ಊರ್ವಶಿಯನು ಎವೆಯಿಕ್ಕದೆ ನಿರೀಕ್ಷಿಸಿದ, ಈ ಯುವತಿ ತಾನಾವಳೋ ಕುಸುಮಾಯುಧನ ಖಂಡೆಯವಳ ಮಜ ಮಾಯೆಯನು ತ ಊರ್ವಶಿಯನು ಎವೆಯಿಕ್ಕದೆ ನಿರೀಕ್ಷಿಸಿದ. ಕುಲದ ಭಾವದಲ್ಲಿಯೇ ನಾವಿದ್ದೀವಿ ಅಂತ ಗೊತ್ತಾಗುತ್ತೆ. ಆಗ ಈ ಯುವತಿ ಅವಳು ಇವಳು ಯಾರಪ್ಪ ಎಷ್ಟು ಚೆನ್ನಾಗಿ ನೃತ್ಯ ಮಾಡ್ತಾ ಇದ್ದಾಳೆ ಅಂತ ಆಮೇಲೆ ಅಂದುಕೊಂಡಿದಂತೆ ಮನ್ಮಥನ ಖಂಡಯ ಅನ್ನುವಂತೆ. ಮತ್ತೆ ಅವಳ ನೃತ್ಯದ ವೈವಿಧ್ಯವನ್ನು ಕಂಡು ಅವನು ಬೆರಗಾಗಿ ಗಮನಿಸ್ತಾ ಇದ್ದಾನೆ. ಅದನ್ನು ಅವಳ ಮೇಲಿನ ಆಸಕ್ತಿ ಅಂತ ಅಂದುಕೊಂಡು ಬಿಟ್ಟ ದೇವೇಂದ್ರ, ಬೇಸ್ತು ಬಿದ್ದ. ಅದೊಂದು ದೊಡ್ಡ ಹಗರಣವಾಯಿತು. ಅದನ್ನು ಮುಂದೆ ನೋಡೋಣ. ಪಾರುಖಾಣೆಯ ವಿತ್ತನ ಜಂಭಾರಿ ಪಾರುಕಾಣೆಯ ವಿತ್ತನ ಜಂಭಾರಿ ಊರ್ವಶಿ ರಂಭೆ ಮೇನಕೆ ಗೌರಿ ಮೊದಲಾದ ಕಿಳ ಪಾತ್ರಕ್ಕೆ ಪರಮ ಹರುಷದಲ್ಲಿ, ಊರ್ವಶಿ ರಂಭೆ ಮೇನಕೆ ಗೌರಿ ಮೊದಲಾದ ಕಿಳ ಪಾತ್ರಕ್ಕೆ ಪರಮ ಹರುಷದಲ್ಲಿ, ನಾರಿಯರು ನಿಖಿಳ ಮರರು ಬಿಡಾರಗೈದಿತು, ನಾರಿಯರು ನಿಖಿಳ ಮರರು ಬಿಡಾರ ಕೈದಿತು, ಹರೆದು ದೋಲಗವು ಆರತಿಯ ಹರಿವಾಣ ಸುಳಿದುದು ಸಾಲು ಸೊಡರುಗಳ, ಚಂದ್ರಮುಖಿಯರ ನೃತ್ಯ ಚಂದ್ರಕಂಸ ರಾಗದಲ್ಲಿ ಮುಗಿತಾಯಕ್ಕೆ ಬರ್ತಾ ಇದೆ. ಪಾರುಖಾಣೆಯ ವಿತ್ತನ ಜಂಭಾರಿ, ಇನ್ನು ಮುಗಿಯಿತು ಬರಕಾಸ್ತು ಮಾಡೋಣ ಅಂತ ಹೇಳ್ತಾ ಇದ್ದಾನೆ ದೇವೇಂದ್ರ. ಊರ್ವಶಿ ರಂಭೆ ಮೇನಕೆ ಗೌರಿ ಮೊದಲಾದವರು ಎಲ್ಲ ಪಾತ್ರಕ್ಕೆ ಅಂದರೆ ಅವರು ಪಾತ್ರದವರು ಅಂತ ಕರೀತಾರೆ ನಮ್ಮ ಹಳಗನ್ನಡದಲ್ಲಿ, ಶಾಸನಾದಿಗಳಲ್ಲಿ ಎಲ್ಲ ಬರ್ತಕ್ಕಂಥದ್ದು ಪಾತ್ರವನ್ನು ವಹಿಸಿ ನೃತ್ಯ ಮಾಡ್ತಾರೆ ಅಂತಂದರೆ ಇದು ಏಕಾಹಾರ್ಯವಲ್ಲ ಬಹ್ವಾಹಾರ್ಯ ಅಭಿನಯ ಅಂತ ಟೆಕ್ನಿಕಲ್ ಆಗಿರ್ತಕ್ಕಂಥದ್ದು. ಈ ನಾಟ್ಯ ಪ್ರಕಾರದ್ದು ಅಂದರೆ ಡಾನ್ಸ್ ಡ್ರಾಮಾ ಅಂತ ಕರಿತೀವಿ ಬ್ಯಾಲೆ, ಆ ಪ್ರಕಾರದಲ್ಲಿ ಇವರು ಮಾಡಿದ್ದು. ಬೇರೆ ಬೇರೆ ಅಪ್ಸರೆಯರು ಸೇರಿ ಬೇರೆ ಬೇರೆ ವೇಷಗಳನ್ನು ಹಾಕಿಕೊಂಡು ಮಾಡಿದ್ದಾರೆ. ತುಂಬ ಸಂತೋಷಪಟ್ಟರು. ಮತ್ತು ರಂಗ ಪ್ರಯೋಗ ಮುಗಿದಾಗ ಮಂಗಳಾರತಿ. ಇವತ್ತಿಗೂ ನಮ್ಮ ಯಕ್ಷಗಾನ ದೊಡ್ಡಾಟ ಸಣ್ಣಾಟ ಮೂಡಲಪಾಯ ಕೇಳಿಕೆ ಇವುಗಳಲ್ಲಿ ನೋಡ್ತೀವಿ, ಕಲಾ ಪ್ರಯೋಗ ಮುಗಿದ ಕಟ್ಟಕಡೆಯಲ್ಲಿ ಮಂಗಳಾರತಿ ಮಾಡ್ತೀವಿ. ಹಾಗೆ ಹರ್ಷದಿಂದ ನಾರಿಯರು ನಿಖಿಳಾಮರರು ಬಂದು ಬೀಡಾರ ಕೈದಿತ್ತು, ಹರಿದುದು ಓಲಗ ಆರತಿಯ ಹರಿವಾಣ ಸುಳಿದುದು, ಎಲ್ಲ ಆರತಿ ಮಾಡಿ ಆರತಿಯಿಂದ ಪರಿಸಮಾಪ್ತಿ ಅಂತ ಮಂಗಳವನ್ನು ಹಾಡಿದ್ದಾರೆ ಎನ್ನುವುದರೊಳಗೆ ಈ ದಿವಸದ ಕಾರ್ಯಕ್ರಮಕ್ಕೆ ಕೂಡ ನಾವು ಮಂಗಳ ಹಾಡೋಣ. ನಾಳೆ ನೋಡೋಣ. ನಮಸ್ಕಾರ.